ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಕಿರುತೆರೆ ನಟಿ ನೇಹಾ ಗೌಡ ಅಭಿಮಾನಿಗಳ ಜೊತೆ ಒಂದು ಸಿಹಿ ಸುದ್ದಿಯನ್ನ ಹಂಚಿಕೊಂಡಿದ್ದಾರೆ ಇದರಿಂದ ಸಾಕಷ್ಟು ಆಕೆಯ ಫ್ಯಾನ್ಸ್ ಬಳಗಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಎಲ್ಲರೂ ಕೂಡ ಈ ಒಂದು ವಿಚಾರಕ್ಕೋಸ್ಕರ ವೇಟ್ ಮಾಡ್ತಾ ಇದ್ರು ನೇಹಾ ಚಂದನ್ ಗೌಡ ದಂಪತಿ ಮನೆಗೆ ಹೊಸ ಅತಿಥಿ ಈಗ ಆಗಮನ ಆಗಿರುವಂತದ್ದು ಈ ಬಗ್ಗೆ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ ಅಭಿಮಾನಿಗಳು ಎಲ್ಲರೂ ಕೂಡ ವಿಶ್ ಮಾಡ್ತಾ ಇದ್ದಾರೆ ಮುದ್ದ ಮಗುವಿಗೆ ಜನ್ಮ ನೀಡಿದಂಥ ಗೊಂಬೆ ನೇಹಾಗೌಡ ಏನ್ ಹೇಳಿದ್ರು ಯಾವ ಮಗು ಜನಿಸ್ತು ಹೆಣ್ಣ ಗಂಡ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಮೂಲಕ ನೇಹಾಗೌಡ ಕಿರುತೆರೆಗೆ ಎಂಟ್ರಿ ಕೊಡ್ತಾರೆ ಶ್ರುತಿ ಅಲಿಯಾಸ್ ಗೊಂಬೆ ಪಾತ್ರದಲ್ಲಿ ಮೋಡಿ ಮಾಡ್ತಾರೆ ಸೊ ಸಿಕ್ಕಾಪಟೆ ಫೇಮಸ್ ಆಗಿರುವಂಥದ್ದು ಗೊಂಬೆ ಅನ್ನುವಂಥ ಹೆಸರಿಂದ ಈಗಲೂ ಕೂಡ ವೀಕ್ಷಕರಾಗಿರ್ಬೋದು ಅಭಿಮಾನಿಗಳು ಆಕೆಯನ್ನ ಕರೆಯುವಂಥದ್ದು ಗೊಂಬೆ ಅನ್ನುವಂತ ಹೆಸರಿಂದಲೇ ವೀಕ್ಷಕರ ಗೆದ್ದಿರುವಂತದ್ದು ಈಕೆ ನಿಜ ಸೊ ಗೌಡ ತಂದೆ ರಾಮಕೃಷ್ಣ ಕನ್ನಡ ಚಲನಚಿತ್ರರಂಗದ ಖ್ಯಾತ ಮೇಕಪ್ ಕಲಾವಿದರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಅಷ್ಟೇ ಅಲ್ಲ ಸಹೋದರಿ ಬಗ್ಗೆ ಕೂಡ ಬಹುಶಃ ನಿಮಗೆ ಗೊತ್ತಿರಬಹುದು ಸೋನು ಗೌಡ ಸೊ ಕೆಲ ಸಿನಿಮಾಗಳಲ್ಲೂ ಕೂಡ ಈಕೆ ನಟಿಸಿದ್ದಾರೆ ಚಿಕ್ಕಂದ ಚಂದನ್ ಗೌಡ ಅವರನ್ನ ಪ್ರೀತಿಸಿ ನೇಹಾ ಮದುವೆ ಆಗ್ತಾರೆ ಸೊ ನೇಹಾ ಗೌಡ ಬಳಿಕ ಪತಿ ಚಂದನ್ ಕೂಡ ಕಿರುತೆರೆಗೆ ಎಂಟ್ರಿ ಕೊಡ್ತಾರೆ ಯಾರು ಕೂಡ ಊಹೆ ಮಾಡ್ಕೊಂಡು ಕೊಂಡಿರಲ್ಲ ಇವರು ಕೂಡ ಕಿರುತೆರಿಗೆ ಎಂಟ್ರಿ ಕೊಡ್ತಾರೆ ಅಂತ ಸೊ ರಾಜಾರಾಣಿ ಶೋನಲ್ಲಿ ಕಾ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ್ರಪುಟ ಧಾರಾವಾಹಿಯ ಲೀಡ್ ರೋಲ್ನಲ್ಲಿ ಚಂದನ್ ಮಿಂಚುತ್ತಾರೆ ಸೊ ಹಾಗಾಗಿ ಪತಿ ಪತ್ನಿ ಇಬ್ಬರೂ ಕೂಡ ಕಿರುತೆರೆ ಇಂಡಸ್ಟ್ರಿಯಲ್ಲಿ ಛಾಪು ಮೂಡಿಸಿದವರು ಮದುವೆಯಾಗಿ ಆರು ವರ್ಷಗಳ ಬಳಿಕ ದಂಪತಿ ಮನೆಗೆ ಈಗ ಹೊಸ ಅತಿಥಿಯ ಒಂದು ಆಗಮನ ಆಗಿದೆ ಮೇ ತಿಂಗಳಲ್ಲಿ ತಾವು ಗರ್ಭಿಣಿ ಆಗಿರುವಂಥ ವಿಚಾರವನ್ನು ಫ್ಯಾನ್ಸಿಗೆ ಹಂಚಿಕೊಳ್ತಾರೆ ಸೀಮಂತ ಶಾಸ್ತ್ರ ಆಗಿರ್ಬೋದು ಬೇಬಿ ಬಂಪ್ ಫೋಟೋಶೂಟ್ ಅಂತೆಲ್ಲ ನೇಹಾ ಗೌಡ ಯಾವತ್ತಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು ಶಾಕುಂತಲೆ ಅವತಾರದಲ್ಲಿ ಇತ್ತೀಚೆಗೆ ನೇಹಾ ಮಾಡಿಸಿದ್ದಂತಹ ಪ್ರೆಗ್ನೆನ್ಸಿ ಫೋಟೋಶೂಟ್ ಸಖತ್ತು ವೈರಲ್ ಆಗಿತ್ತು ಅಂದರೆ ಈಕೆಯ ಕಾನ್ಸೆಪ್ಟ್ ಆಗಿರ್ಬೋದು ಈಕೆ ಒಂದು ಫೋಟೋ ಶೂಟ್ ಆಗಿರಬಹುದು ಈಕೆಯ ಒಂದು ಉಡುಪಾಗಿರ್ಬೋದು ಇದೆಲ್ಲದರ ಬಗ್ಗೆ ಜನ ಮಾತನಾಡಿದ್ರು ತುಂಬಾ ಚೆನ್ನಾಗಿದೆ ಅಂತ ಯಾಕಂತಂದ್ರೆ ಮಾಡರ್ನ್ ಲುಕ್ ನಲ್ಲಿ ಕಾಣಿಸ್ಕೊಳ್ತಾರೆ ಇತ್ತೀಚೆಗೆಲ್ಲರೂ ಆದ್ರೆ ಇದು ತುಂಬಾ ಟ್ರೆಡಿಷನಲ್ ಆಗಿತ್ತು ಸೊ ಇದೀಗ ನೇಹ ಮಗುವಿಗೆ ಜನ್ಮವನ್ನ ನೀಡಿರುವಂಥದ್ದು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿಯನ್ನ ಕೊಟ್ಟಿರುವಂಥದ್ದು ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಗು ಜನಿಸಿತು ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ ಈ ವಿಚಾರ ಹಂಚಿಕೊಳ್ಳೋದಕ್ಕೆ ನಾವು ತುಂಬಾ ಸಂತೋಷವನ್ನ ಪಡ್ತೀನಿ ಸೊ ನಿಮ್ಮೆಲ್ಲರ ಪ್ರೀತಿ ಹಾಗೆ ಆಶೀರ್ವಾದಕ್ಕೆ ಧನ್ಯವಾದಗಳು ಸೊ ತಾಯಿ ಹಾಗೆ ನಮ್ಮ ಕಂದಮ್ಮ ಇಬ್ಬರೂ ಕೂಡ ಆರೋಗ್ಯವಾಗಿ ಹಾಗೆ ಸಂತೋಷದಿಂದ ಇದ್ದಾರೆ ಖುಷಿಯಲ್ಲಿ ತಂದೆ ಕೊಂಚ ಭಾವುಕರಾಗಿದ್ದಾರೆ ಅಂತ ಚಂದನ್ ಹಾಗೆ ನೇಹಾ ಇನ್ಸ್ಟಾಗ್ರಾಮ್ನಲ್ಲಿ ಬರ್ಕೊಂಡಿದ್ದಾರೆ ಸ್ನೇಹಿತರೆ ಅಂದರೆ ನಿನ್ನೆ ಮಗು ಹುಟ್ಟಿರುವಂಥದ್ದು ಆ ವಿಚಾರವನ್ನು ಇವತ್ತು ವೈರಲ್ ಮಾಡ್ತಾರೆ ಸೊ ನೀವು ಪ್ರಶ್ನೆ ಕೇಳ್ಬೋದು ಯಾವ ಮಗು ಹೆಣ್ಣ ಗಂಡ ಅನ್ನುವಂಥದ್ದು ಸೊ ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಹೆಣ್ಣು ಮಗು ಜನಿಸಿತು ಅನ್ನುವಂತಹ ವಿಚಾರವನ್ನ ನೇಹಾ ಅವರು ಹೇಳ್ಕೊಳ್ತಾರೆ ಸೊ ನೇಹಾ ಹೆಣ್ಣು ಮಗುವಿಗೆ ಇದೀಗ ಜನ್ಮವನ್ನ ನೀಡಿರುವಂಥದ್ದು ಲಕ್ಷ್ಮೀ ಬಾರಮ್ಮ ಧಾರವಾಹಿಯಲ್ಲಿ ನಟಿಸಿದ್ದಂಥ ನಟಿ ಕವಿತಾ ಗೌಡ ಇತ್ತೀಚೆಗೆ ಗಂಡು ಮಗುವಿಗೆ ಜನ್ಮವನ್ನ ನೀಡಿದ್ರು ಸೊ ಎಲ್ಲರೂ ಕೂಡ ಇವರಿಬ್ರಿಗೂ ಕೂಡ ಹೆಣ್ಣೆ ಹುಟ್ಟುತ್ತೆ ಅನ್ನುವಂಥ ವಿಚಾರವನ್ನು ಒಂದಷ್ಟು ಜನ ಹೇಳಿದ್ರೆ ಇನ್ನೊಂದಷ್ಟು ಜನ ಗಂಡೇ ಹುಟ್ಟುತ್ತೆ ಅಂತ ಹೇಳಿದ್ರು ಯಾಕಂತಂದರೆ ಸ್ವಲ್ಪ ದಿನದ ಗ್ಯಾಪಲ್ಲಿ ಇಬ್ಬರೂ ಕೂಡ ಪ್ರೆಗ್ನೆಂಟ್ ಆಗಿದ್ದರು ಸೊ ಹಾಗಾಗಿ ಸೀರಿಯಲಲ್ಲೂ ಕೂಡ ಅಕ್ಕ ತಂಗಿ ಪಾತ್ರವನ್ನು ಮಾಡಿದರು ಸೊ ಇಲ್ಲೂ ಕೂಡ ನಿಜ ಜೀವನದಲ್ಲೂ ಅಕ್ಕ ತಂಗಿ ಥರನೇ ಇರ್ತಾರೆ ಸೊ ಇಲ್ಲೂ ಕೂಡ ಒಟ್ಟೊಟ್ಟಿಗೆ ಒಂದು ಪ್ರೆಗ್ನೆಂಟ್ ಆಗಿರೋದ್ರಿಂದ ಮಗು ಕೂಡ ಸೇಮ್ ಟು ಸೇಮ್ ಅಂದರೆ ಹೆಣ್ಣೆ ಹುಟ್ಟುತ್ತೆ ಅಥವಾ ಗಂಡೆ ಹುಟ್ಟುತ್ತೆ ಅನ್ನುವಂಥ ಕ್ಯಾಲ್ಕುಲೇಷನನ್ನು ಸಾಕಷ್ಟು ಜನ ಮಾಡ್ಕೊಂಡಿದ್ರು ಆದರೆ ಕವಿತಾ ಗೌಡ ಅವರಿಗೆ ಗಂಡು ಮಗು ಜನಿಸಿದೆ ಇವರಿಗೆ ಹೆಣ್ಣು ಮಗು ಸೊ ನೇಹಾ ಕವಿತಾ ಇಬ್ರಿಗೂ ಕೂಡ ಅನುಬಂಧ ಅವಾರ್ಡ್ಸ್ ವೇದಿಕೆಯಲ್ಲಿ ಸೀಮಂತವನ್ನ ಮಾಡಲಾಗಿತ್ತು ಈ ವೇಳೆ ನೇಹಾ ಪತಿ ನನಗೆ ಹೆಣ್ಣು ಮಗು ಹುಟ್ಟಿದ್ರೆ ಬಹಳ ಖುಷಿಯಾಗುತ್ತೆ ಅಂತ ಹೇಳಿದ್ರು ಅದರಂತೆ ಈಗ ಹೆಣ್ಣು ಮಗು ಜನಿಸಿದೆ ಒಂದಷ್ಟು ಜನ ಏನ್ ಕಮೆಂಟ್ ಮಾಡ್ತಿದ್ದಾರೆ ಅಂತಂದ್ರೆ ಸಿಕ್ಕಾಪಟ್ಟೆ ಫ್ಯೂಚರ್ ಪ್ಲಾನ್ ಅನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಕವಿತಾ ಗೌಡ ಅವರಿಗೆ ಗಂಡು ಮಗು ಜನಿಸಿದೆ ಇವರಿಗೆ ಹೆಣ್ಣು ಮಗು ಸೊ ಇವ್ರೊಬ್ಬರು ಕೂಡ ಮುಂದೆ ಪ್ರೀತಿಸಿ ಮದುವೆ ಆಗ್ತಾರೆ ಬಿಡಿ ಅಂತ ಹೇಳ್ತಾ ಇದಾರೆ ಸೊ ಒಟ್ನಲ್ಲಿ ಸಾಕಷ್ಟು ಜನ ಅಂದ್ರೆ ಖುಷಿಗೆ ಈ ಒಂದು ವಿಚಾರ ಹಂಚ್ಕೊಂಡಿದ್ದಾರೆ ಸೊ ಒಂದೇ ಧಾರಾವಾಹಿಯಲ್ಲಿ ನಟಿಸಿದ್ದ ಇಬ್ರು ಕೂಡ ನಟಿಯರು ಒಟ್ಟೊಟ್ಟಿಗೆ ಗರ್ಭಿಣಿಯಾಗಿ ಇದೀಗ ಮುದ್ದಾದ ಮಗುವನ್ನ ಬರಮಾಡಿಕೊಂಡಿದ್ದಾರೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಇಬ್ಬರ ಪತಿಯ ಹೆಸರು ಚಂದನ್ ಆಗಿತ್ತು ವಿಶೇಷ ಅಂದ್ರೆ ನಿಜ ಜೀವನದಲ್ಲೂ ಇಬ್ರು ಕೂಡ ಚಂದನ್ ಹೆಸರಿನ ಪತಿ ಸಿಕ್ಕಿದ್ದಾರೆ ಇಬ್ರಿಗೂ ಕೂಡ ಇನ್ನು ನೇಹಾ ಹಾಗೂ ಕವಿತಾ ಇಬ್ರು ಒಂದೇ ಆಸ್ಪತ್ರೆಯಲ್ಲಿ ಒಬ್ಬರೇ ವೈದ್ಯರ ಬಳಿ ತೋರಿಸ್ಕೊಂಡಿದ್ರು ಸ್ನೇಹಿತರೆ ಸೊ ನೇಹಾ ಗೌಡ ದಂಪತಿ ಪೋಸ್ಟ್ಗೆ ಅಭಿಮಾನಿಗಳು ಸೇರಿದಂತೆ ಸಾಕಷ್ಟು ಸೆಲೆಬ್ರಿಟಿಗಳು ಕಮೆಂಟ್ ಮಾಡ್ತಿದ್ದಾರೆ ವಿಶ್ ಮಾಡ್ತಿದ್ದಾರೆ ಅಂದ್ರೆ ನಟಿಯರಾದ ಶ್ವೇತಾ ಚಂಗಪ್ಪ ಆಗಿರಬಹುದು ನಮೃತಾ ಗೌಡ ದಿವ್ಯಾ ಹುರುಡುಗ ಹೀಗೆ ಹಲವಾರು ಜನ ಕಮೆಂಟ್ ಮೂಲಕ ಶುಭವನ್ನು ಹಾರೈಸ್ತಾ ಇದ್ದಾರೆ ಶೀಘ್ರದಲ್ಲೇ ಮಗಳನ್ನ ನೇಹಾ ಚಂದನ್ ಅಭಿಮಾನಿಗಳಿಗೆ ಪರಿಚಯಿಸುತ್ತಾರೆ ಇತ್ತೀಚೆಗೆ ನಿರೂಪಕಿ ಅನುಪಮಾ ಗೌಡ ತಮ್ಮ ಮನೆಯ ಗೃಹ ಪ್ರವೇಶವನ್ನ ಮಾಡಿದ್ರು ಮನೆ ಸಂಪೂರ್ಣವಾಗಿ ಫಿನಿಶಿಂಗ್ ಆಗೋ ಮುನ್ನವೇ ಮನೆಗೆ ಎಂಟ್ರಿ ಕೊಟ್ಟಿದ್ರು ಅದಕ್ಕೆ ಕಾರಣ ಗೌಡ ಅನ್ನೋದು ಕೂಡ ರಿವೀಲ್ ಆಗಿತ್ತು ತಮ್ಮ ಆತ್ಮೀಯ ಸ್ನೇಹಿತ ಮನೆಗೆ ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ಓಡಾಡ್ಕೊಂಡಿರ್ಬೇಕು ಆಕೆಗೆ ಹೆರಿಗೆ ಆದ್ರೆ ಕೆಲ ದಿನಗಳು ಅದು ಸಾಧ್ಯ ಆಗೋದಿಲ್ಲ ಹಾಗಾಗಿ ಬೇಗನೆ ಮನೆಗೆ ಗೃಹ ಪ್ರವೇಶ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗಿತ್ತು ಸೊ ಹಾಗಾಗಿ ಈಗ ಗೊಂಬೆಗೆ ಮಗು ಆಗಿರುವಂಥದ್ದು ಅದು ಕೂಡ ಹೆಣ್ಣು ಮಗು ಸೊ ಲಕ್ಷ್ಮಿ ಬಂದಾಗಿದೆ ದೀಪಾವಳಿ ಹಬ್ಬಕ್ಕೆ ಮನೆಯಲ್ಲಿ ಒಂದು ಸಂಭ್ರಮದ ವಾತಾವರಣ ಸೃಷ್ಟಿಯಾಗಿರುವಂಥದ್ದು ಲಕ್ಷ್ಮಿ ಬಂದಿದ್ದಾಳೆ ಅನ್ನುವಂಥದ್ದು ಕೂಡ ಎಲ್ಲರೂ ಹೇಳ್ತಾ ಇದ್ದಾರೆ ಸೊ ಸ್ನೇಹಿತರೆ ಲಕ್ಷ್ಮೀ ಬರ್ಮ ಧಾರಾವಾಹಿಯನ್ನು ನೀವು ನೋಡ್ತಾ ಇದ್ದರ ಗೊಂಬೆ ಪಾತ್ರ ಆಗಿರ್ಬೋದು ಕವಿತಾ ಪಾತ್ರ ಆಗಿರ್ಬೋದು ಸೊ ನಿಮ್ಮ ನೆಚ್ಚಿನ ಪಾತ್ರ ಯಾವುದು ಹಾಗೆ ಗೌಡ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ